ಅದೆಲ್ಲ ಆದ್ಮೇಲೆ ಸಿನಿಮಾ ಬಂದ ನಂತರ ರೀತಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ತುಂಬ ದೊಡ್ಡ ಗೆಲುವಾಗುತ್ತೆ ನನಗೆ. ಬಟ್ ಫಸ್ಟ್ ವೀಕಲ್ಲಿ ಕಲೆಕ್ಷನ್ ಬರಲಿಲ್ಲ. ಅದಕ್ಕೆ ಕಾರಣ ನಾವು ಮಾಡಿದಂಥ ನಂಬರ್ ಆಫ್ ಸ್ಕ್ರೀನ್ಸ್, ಅಂದರೆ 150 ಥಿಯೇಟರ್ ಮಾಡಿದ್ವಿ. ಆಗ ಅವತ್ತಿಗೆ ಆ ಅಷ್ಟು ಸೆಂಟ್ರಲ್ಲಿ ಜನ ಅಂದರೆ ಬರ್ತಿದ್ದೆ, ಕೆಲವೇ ಜನ ಅದರಲ್ಲಿ ಸ್ಪ್ರೆಡ್ ಔಟ್ ಆಗೋಗ್ತಿತ್ತು. ಹಾಗಾಗಿ ಮುಂದಿನ ವಾರ ಮತ್ತೆ 9 ಸಿನಿಮಾ ಇದ್ದಿದ್ರೆ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಬಟ್ ನನಗೆ ಅವಾಗ ಒಂದು ಮೂಮೆಂಟಲ್ಲಿ ಬಂದಿದ್ದು ಮನಸ್ಸಿದ್ದು, ಓಕೆ ನಾನು ಅವಾಗ ಒಂದು 40 ಲಕ್ಷ ಸಾಲ ತಂದಿದ್ವಿ, ಇಮ್ಮಿಡಿಯೇಟಾಗಿ ಅದನ್ನು ರಿಪೇ ಮಾಡಬೇಕಾಗುತ್ತೆ, ಆ ಬಡ್ಡಿ ಬೆಳೀತಾ ಇರುತ್ತೆ. ತುಂಬ ಇದನ್ನೆಲ್ಲ ಹೇಳಿಲ್ಲ, ಮಿನಿಮಮ್ ಗೊತ್ತಿಲ್ಲ ಅದು. ಬಟ್ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದಿಲ್ಲ, ನಾನು ತುಂಬ ಕಾನ್ಫಿಡೆಂಟಾಗಿ ಇಲ್ಲ ಸಿನಿಮಾ ಗೆಲ್ಲುತ್ತೆ, ಕಲೆಕ್ಷನ್ ಹೆಂಗೆ ಆಗ್ತಿದೆ ಅಂತ ಕೇಳಿದ್ರೆ ಎಲ್ಲೂ ಯಾವತ್ತೂ ಕಲೆಕ್ಷನ್ ಇರಲಿಲ್ಲ. ಮನೇಲಿ ಒಬ್ಬನೇ ಇದ್ದೆ ಮಿನಿಮಮ್ ಹೋಗಿದ್ರು, ಆಗ ಒಬ್ಬನೇ ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ಅಳ್ತಾ ಇದ್ದೆ ಹತ್ಕೊಂಡು. ಅಂದರೆ ದೇವರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ, ಅಂದರೆ ಇದಕ್ಕಿಂತ ಇನ್ನೇನು ಮಾಡಲಿ ನಾನು. ಇದು ಪ್ರೀವಿಯಸ್ ಹುಚ್ಚಾಟು ಮಾಡಿದ್ವಿ. ಹುಚ್ಚಾಟು ತುಂಬ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ಸಿನಿಮಾ, ಅಂದರೆ ಅದು ಹಾಕಿದಂಥ ಎಫರ್ಟು ಮತ್ತು ಸಿನಿಮಾನು ತುಂಬ ಚೆನ್ನಾಗಿತ್ತು. ಬಟ್ ಸಿನಿಮಾ ಸೋತ್ಬಿಟ್ಟಿತ್ತು, ಅದು ತುಂಬ ನಂಬಿದೆ ಸಿನಿಮಾ ಏನೋ ಆಗುತ್ತೆ ಅಂತ. ಬಟ್ ಅದು ಅದಕ್ಕೂ ಮೀರಿ ಸಿನಿಮಾ ಮಾಡಿದ್ವಿ ಈಗ ಮೊಕ್ಕಳಲ್ಲಿ. ಸೊ ಅದು ಏನೂ ಆಗ್ತಾ ಇಲ್ವಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಇಷ್ಟೆಲ್ಲ 2013 ಮಾಡ್ತಾ ಇದ್ದೀವಿ, ಎಷ್ಟು ಸಿನಿಮಾಗಳು ಮಾಡ್ತಿದ್ದೀವಿ, ಅದು ಒಳ್ಳೆ ಕತೆ ಬರ್ತಿರ್ಲಿಲ್ಲ, ಮತ್ತು ಇನ್ನೊಂದು ಕೆಲವೊಂದು ಕಡೆ ಟೇಕ್ ಆಫ್ ಇಷ್ಟು ಒಳ್ಳೆ ಕತೆ ಮಾಡಿ ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಬಟ್ ಸ್ಟಿಲ್ ಇನ್ನೂ ಬರ್ತಾ ಇಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಅನ್ನೋದೊಂದು. ಅಂದರೆ ಈ ಕಡೆ ಒಂದು ಕಡೆ ಅಯ್ಯೋ ಲೈಫೇ ಮುದೋಗುತ್ತೆ ಬಿಡಪ್ಪ ಸಾಕು, ಇನ್ನೇನು ಸಿನಿಮಾ ಮಾಡೋದು ಇದೆಲ್ಲ ಬೇಡ, ಸೂಸೈಡ್ ಮಾಡ್ಕೊಂಡೋಣ ಹಂಗೂ ಹೋಗೋದು ಒಂದು ಕಡೆ ತಲೆಯಲ್ಲಿ, ಒಂದು ಕಡೆ ಇವ್ರು ಮಿಲನ ಮುಖ ಬರ್ತಾ ಇರುತ್ತೆ. ಸೊ ತುಂಬ ಒಂದು ಗೊತ್ತಲ್ಲ ಅವಾಗ ಒಂದು ಟೈಮಲ್ಲಿ ಆ್ಯಕ್ಚುಲಿ ದೇವ್ರಿಗೆ ಚಾಲೆಂಜ್ ನಾನು ದೇವ್ರಿಗೆ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಂಡೆ. ಆಯಿತು ಸೋಲ್ಸ್ತೀನಿ ನೋಡೋಣ, ಯಾರು ಸರ್ ನಾನು ಸೋಲ್ತೀನ ನೀನು ಸೋಲ್ತೀನಿ ನೋಡೇ ಮಾಡೋಣ ಅಂತ ಬಂದು ಹೇಳಿದ ಮೇಲೆ ಇಲ್ಲ ಈ ಸಿನಿಮಾ ಗೆಲ್ಲಿಸ್ತೀನಿ ನೋಡಿ ನೋಡು ಅಂತ. ಸೊ ಅದೊಂದು ಥಿಯೇಟ್ರಲ್ಲಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಸೋಲ್ಬಾರ್ದು, ಈ ಚಿತ್ರ ಸೋತು ಇನ್ಯಾರು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಿನಿಮಾ ಮಾಡೋದೇ ತಪ್ಪಾಗ್ಬಿಡುತ್ತೆ ಕನ್ನಡದಲ್ಲಿ ಒಂದು ತಲೆಯಲ್ಲಿ ಬಂದಿತ್ತು.